ಬೆಳಗಾವಿಯ ಜಿಲ್ಲಾಧಿಕಾರಿಯಾಗಿರುವ ಮೊಹಮ್ಮದ್ ರೋಷನ್ ರವರು ಒಂದು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇರುತ್ತೆ. ಸಾಕಷ್ಟು ಜನ ಸಲಹೆಗಳನ್ನ ಕೂಡ ಕೊಡ್ತಾರೆ ಮೊಹಮ್ಮದ್ ರೋಷನ್ ರವರಿಗೆ. ಎಲ್ಲವನ್ನೂ ಕೂಡ ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿದಂತಹ ಜಿಲ್ಲಾಧಿಕಾರಿ ಕೊನೆಗೊಂದು ಮಾತನ್ನ ಹೇಳ್ತಾರೆ. ನಿಮ್ಮ ಬಳಿ ಯಾರೇ ದೂರನ್ನ ಪಡೆದುಕೊಂಡು ಬಂದರೂ ಕೂಡ ಎಸ್ಪೆಷಲಿ ದೌರ್ಜನ್ಯದ ಕೇಸ್ಗಳೇನಾದರೂ ಬಂತು ಅಂದರೆ ಮೊದಲು ಒಂದವರಿಗೆ ಸ್ಪಂದನೆ ಕೊಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಚರ್ಚೆ, ಜೊತೆಗೆ ರೋಷನ್ ರವರು ಯಾವ ರೀತಿ ಮಾತನಾಡ್ತಾ ಇದ್ರು ನೋಡೋಣ. ನಾನು ಹಿಂದಿನ ಒಂದೂವರೆ ತಿಂಗಳಲ್ಲಿ ಎಲ್ಲ ಕಡೆ ಈ ಒಂದೇ ಮೆಸೇಜ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಟ್ಟದಲ್ಲಿ ಈಗ ಕೊನೆಯದಾಗಿ ಈಗ ತಾವೆಲ್ಲರೂ ಬಹಳ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದೀವಿ. ತಮ್ಮ ಸಲಹೆ ಏನಿದೆ ಅದನ್ನು ನಾವು 100% ಸ್ವೀಕಾರ ಮಾಡಿದ್ದೀವಿ. ಏನೇನು ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಆಗ್ತಾ ಇದೆ ಅದರ ಬಗ್ಗೆ ತಮ್ಮ ಎದುರುಗಡೆನೆ ತಮ್ಮನ್ನು ಜೋಡಿಸ್ಕೊಂಡೇ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಸೊ ಮೆರವಣಿಗೆಯಲ್ಲಿ ಎಲ್ಲ ಸೇರಿ ಏಳು ಕಲಾ ತಂಡಗಳ ಇದೇನಿದೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರಲ್ಲಿ 100% ಸಕ್ಸೀಡ್ ಆಗ್ತೀವಿ. ಅದಲ್ಲದೆ 125 ಅದು ಕುಂಭಮೇಳ ಏನಿದೆ ಅದು ಮಾಡ್ತೀವಿ. ಅದಲ್ಲದೆ ಎಲ್ಲ ಬೇರೆ ವ್ಯವಸ್ಥೆ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮೆರವಣಿಗೆ ರೂಟ್ನಲ್ಲಿ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು, ಕಂಟಿಂಗ್ಸ್ ಬ್ಯಾನರ್ಸ್ ಹಾಗೂ ಶಾಲೆಗಳಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಇದರ ಬಗ್ಗೆ ತಮ್ಮ ಸಲಹೆಯಂತೆ ನಾವೆಲ್ಲ ನಿರ್ಧಾರ ಮಾಡಿ ಇವತ್ತು ಈ ಮೀಟಿಂಗ್ನಲ್ಲಿ ಫೈನಲ್ ಮಾಡಿದ್ದೀವಿ. ಇನ್ನೂ ಹೇಳಿ ಎಲ್ಲ